ಸರಿ, ನೀವು ಹೊರಡಿ, ನಾನು ಸ್ವಲ್ಪ ವಿಚಾರಿಸ್ಕೊಂಡು ಬರ್ತೀನಿ. ಇವಾಗ ಸಮೃದ್ಧವ ಕರ್ಕೊಂಡ್ ಬರ್ತಿದ್ದೀರಲ್ಲ, ಯಾಕ್ ಕಮಲಿ ಅವರೇ? ಈ ಪರಿಸರ ಎಲ್ಲ ಒಂದೇ ದಿನಕ್ಕೆ ನಿಮ್ಗೆ ಬೋರ್ ಆಗೋಯ್ತಾ? ಹಂಗೇನಿಲ್ಲ, ನೀವ್ ಜೊತೆಗಿದ್ರೆ ಸಂತೋಷನೆ. ಬೆಳಗ್ಗೆ ನೀವು ಮೊದಲನೇ ಸಲ ಸಮುದ್ರ ನೋಡ್ಬೇಕು ಅನ್ನೋ ಆಸೆನ ನಾನ್ ಈಡೇರ್ಸಿದೀನಿ. ಈಗ ನೀವು ನನ್ನ ಆಸೆ ಈಡೇರಿಸೋ ಟೈಮ್. ನಿಮ್ಮ ಆಸೆನಾ? ಏನ್ ಸರ್, ಏನೇನೋ ಹೇಳ್ತಿದ್ದೀರಾ, ನಂಗ್ ಭಯ ಆಯ್ತಾಯ್ತಾ? ನನ್ನ ಆಸೆ ಏನ್ ಗೊತ್ತಾ? ನನ್ನ ಮನದರ್ಸಿ ಜೊತೆ ಏಕಾಂತವಾಗಿ ಕುಳಿತು ಕುಂತು ಸನ್ಸೆಟ್ ನೋಡೋ ಆಸೆ. ಭದ್ರವಾಗಿ ಇಟ್ಕೊಂಡಿರ್ತೀನಿ. ನಮ್ ಶಂಭು ಅವರು ಕೈಯಲ್ಲಿ ತಂತೆ ಇಟ್ಕೊಂಡು ಏನೋ ಮಾಡ್ತಿದ್ದಾರೆ. ಕಮಲಿ ಅವ್ರ ಮುಖದಲ್ಲಿ ಸಂತೋಷ ಎದ್ದು ಕಾಣ್ತಿದೆ, ಆದ್ರೆ ಅದಕ್ಕೆ ಕಾರಣ ಈ ಫೈರ್ ಕ್ಯಾಂಪ್ ಅಥವಾ ಅವ್ರ ರಾಜ್ಕುಮಾರನ ಅಂತ ಗೊತ್ತಾಗ್ತಿಲ್ಲ. ನಮ್ ನಿಂಗಿ ಅವರು ಕೈಯಲ್ಲೇನೋ ಇಟ್ಕೊಂಡು ಯಾರಿಗೂ ಏನೋ ಕೊಡದೆ ಒಬ್ರೇ ತಿಂತಿದ್ದಾರೆ. ಏ, ಸರೋಜಕ ಮಾಡ್ಕೊಟ್ಟಿರೋ ತಿಂಡಿ ಬೇಕಾ? ನಾನೇನು ಬಲ್ಲೇನು ಗೊತ್ತಿಲ್ಲ, ಏನಾಗಿ ಗುರಿ ಇಲ್ಲ ಎಲೆ ಬಾರಿ. ಋಷಿಯಣ್ಣ, ಕಮಲಿ ಬನ್ನಿ ಡಾನ್ಸ್ ಮಾಡಿ. ಅಯ್ಯೋ, ಓ ಶಿಟ್, ಶಂಭು ಬ್ಯಾಟ್ರಿ ಮುಗ್ದೋಯ್ತು, ನಾನ್ ಹೋಗ್ ಬೇರೆ ತಗೊಂಬರ್ತೀನಿ. ಬಳೆಗಾಡ ಬ್ಯಾಟ್ರಿ ಖಾಲಿ ಆಯ್ತು. ನಾನು ನಿಮಿಷ ಕಾಣದ ಕಡಲಿಗೆ ಹಂಬಲಿಸಿದೆ ಮನ, ಕಾಣದ ಕಡಲಿಗೆ ಹಂಬಲಿಸಿದೆ ಮನ. ಓಮನ ಆಗೋ ತರ ಮಾತಾಡಿದ್ರು. ಇಟ್ಸ್ ಅ ಬ್ಯಾಡ್ ಡೇ ಅಮ್ಮ. ಚಂದ್ರು, ಇಷ್ಟಕ್ಕೆಲ್ಲ ಚಿಂತೆ ಮಾಡಬೇಡ. ಬಿಸ್ನೆಸ್ ಒಂದ್ಮೇಲೆ ಏಳು ಬೀಳು ಇದ್ದೇ ಇರ್ತವೆ. ಈ ವಿಷಯಕ್ಕೆ ನಿಮ್ಗೆ ಇಷ್ಟೊಂದು ಬೇಜಾರಾದರೆ ಮುಂದೆ ಯಾವುದನ್ನು ಪ್ಲ್ಯಾನ್ ಮಾಡೋಕ್ಕಾಗೋದೇ ಇಲ್ಲ. ಮನಸ್ಸನ್ನು ಗಟ್ಟಿ ಮಾಡ್ಕೋ. ಸೋತಾಗ ಸೋಲನ್ನು ಮನಸ್ಸಿಗೆ ಹಚ್ಕೋಬಾರ್ದು. ಏನು ತಪ್ಪುಗಳು ನೀನು ಮಾಡಿರ್ತೀಯೋ ಅದು ಮುಂದೆ ಆಗದೇ ಇರೋ ಹಂಗೆ ನೋಡ್ಕೋಬೇಕು ಅಷ್ಟೆ. ಎಸ್ ಅಮ್ಮ, ಯು ಆರ್ ರೈಟ್. ಆಯ್ತು, ಊಟ ಮಾಡೋಣ. ರಚನಾ, ಭಯ ಪಡ್ಬೇಡ, ಏನು ಆಗಿಲ್ಲ. ಇಲ್ಲ ಕಮಲಿ, ನಾನು ನೋಡ್ದೆ ಅಲ್ಲಿ. ಏನ್ ನೋಡ್ದೆ? ಅಲ್ಲ, ಯಾವ್ದೋ ಕತ್ಲಲ್ಲಿ ಮರದ್ನೆಲ್ಲ ಏನೋ ಇರ್ತೈತೆ, ಅದಕ್ಕೆ ಹಿಂಗ್ ಕೂಕೊಳ್ಳೋದಾ? ಇಲ್ಲ ನಿಂಗೆ, ನಾನ್ ನಿಜವಾಗ್ಲೂ ನೋಡ್ದೆ. ರಚನಾ, ಅಲ್ಲಿ ಏನು ಇಲ್ಲ, ನೀನು ಒಬ್ಳೆ ಬಂದಲ್ಲ, ಅದಕ್ಕೆ ಗಾಬರಿ ಆಗಿರ್ತೈತೆ. ಆಟಯ್ಯ, ಅಲ್ಲಿ ಯಾರು ಇಲ್ಲ ರಚನಾ, ನಿನ್ ಭ್ರಮೆ ಅಷ್ಟ. ಇನ್ಮೇಲೆ ನೀನ್ ಎಲ್ಲೇ ಹೋಗ್ಬೇಕು ಅಂದ್ರು ಕಮಲಿ ಅವ್ರನ್ನ ಕರ್ಕೊಂಡು ಹೋಗು, ಅಥವಾ ನಿಂಗಿನ್ ಕರ್ಕೊಂಡು ಹೋಗು.
ಅನ್ನೆಸರಿಯಾಗಿ ನೀನು ಭಯಪಟ್ಟು ನಮ್ಮನ್ನು ಭಯಪಡಿಸ್ಬೇಡ. ಓಕೆ? ಹೌದು, ರಿಸಿ ಸರ್ ಹೇಳಿದ್ದೆ ಸರಿ. ದಿಗಿಲ್ ಬಿದ್ದವನ್ ಕಣ್ಗೆ ಕಂಡಿದ್ದೆಲ್ಲ ದೆವ್ವ ಅಂತೆ. ಹಂಗಾಗೈತೆ ನಿನ್ ಕತೆ. ಮೊದ್ಲು ಈ ಹಾಳಾದ ಇಂಗ್ಲಿಷ್ ಸಿನಿಮಾಗಳನ್ನೆಲ್ಲ ತಲೆಯಿಂದ ತೆಗ್ದ. ರಕ್ಷಾ, ಎದ್ರಕ ಬೇಡ, ಇನ್ಮ್ಯಾಕೆ ನೀನ್ ನಮ್ ಜೊತೆನೆ ಇರು, ಆಯ್ತಾ? ಸರಿ, ಬನ್ನಿ ಬನ್ನಿ. ಇಲ್ಲೇ ನಿಂತ್ರೆ ಅದೇ ಯೋಚನೆ ಇರ್ತೈತೆ. ಬನ್ನಿ, ಎಲ್ರು ಕ್ಯಾಂಪ್ ಇರ್ತಾವ, ಹೋಗುಮ್ಮ. ಅಲ್ಲಿ ಹಾಡಕ್ಕೊಂಡು ಮಜಾ ಮಾಡುಮ್ಮ. ಬಾ ರಚನಾ, ಬಾ. ಎಕ್ಸಾಕ್ಟ್ಲಿ. ಕಮ್ ಆನ್, ಚೀರ್ ಅಪ್. ಕಮ್ ಆನ್, ಕಮ್ ಆನ್, ಕಮ್. ರಚನಾ, ಬಾ. ನನಗ್ ಬೋರ್ ಆಗ್ತಿದೆ. ಸ್ಯಾನೆ ಒಳ್ಳೇದಾಯ್ತು, ಬೋರ್ ಆಯ್ತಾ ಇದ್ರೆ ಬೋರ್ ಲಾಕನ್ ಮಲಿಕ. ಹೇ, ಕೂಲ್ 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 ಕೂಲ್. ಐ ಹ್ಯಾವ್ ಅನ್ ಐಡಿಯಾ. ಎಸ್ ಋಷಿ. ಲೆಟ್ಸ್ ಪ್ಲೇ ಎ ಗೇಮ್. ಏನ್ ಗೇಮ್ ಸರ್? ನೆವರ್ ಹ್ಯಾವ್ ಐ ಎವರ್. ಅಯ್ಯೋ, ಇದೇನ್ ಸರ್ ಜಪಾನ್ ಪಿಕ್ಚರ್ ಹೆಸರು ಇದ್ದಂಗೈತೆ. ಇದನ್ನ ಹೇಳೋಕೆ ನಂಗೆ 4 ವಾರ ಆಯ್ತದೇನೋ. ಬೇರೆ ಯಾವ್ದಾದ್ರು ಇದ್ರೆ ಹೇಳಿ. ನಿಂಗೆ ಈ ಆಟ ತುಂಬಾ ಚೆನ್ನಾಗಿರುತ್ತೆ. ನೆವರ್ ಹ್ಯಾವ್ ಐ ಎವರ್ ಅಂದ್ರೆ ನಾನು ಯಾವತ್ತೂ ಮಾಡ್ದಿರೋಂತ ಕೆಲ್ಸ ಅಂತ. ಈಗ ನಂಗೆ ಆಟ ಸಂದ ಕರ್ತಾ ಇತ್ತು, ಈಗ ನಾನ್ ಆಡ್ತೀನಿ. ನಾನು ಇಲ್ಲಿ ತನಕ ನಮ್ಮ ಮನೆ ಯಾರೇ ಬಂದ್ರು ಹೊಟ್ಟೆ ಕಿಚ್ ಪಟ್ಕೊಂಡಿಲ್ಲ. ಅವ್ರನ್ನ ಮನೆಯಿಂದ ಆಚೆ ಹೋಗಿ ಅಂತಾನು ಹೇಳಿಲ್ಲ. ನಿಂಗೆ ಇದೆಂತ ಪ್ರಶ್ನೆ? ಇನ್ ಯಾರು ಅಂತವ್ರಿಲ್ಲ, ಬಿಡು. ಅಯ್ಯೋ, ಇರ್ಕಂಬ್ಲಿ, ಯಾರನ್ನ ಕುಡಿದ್ರು ಕುಡಿಬೋದೇನೋ. ಕಾಯುಮ್ಮ. ಏನ್ ನನ್ನೇ ನೋಡ್ತಿದ್ಯಾ? ಕುಡಿ. ವಾಟ್? ನಿಂಗೆ ಒದೆ ತಿಂತ್ಯಾ? ಈ ಆಟದಲ್ಲಿ ಸುಳ್ಳು ಹೇಳಂಗಿಲ್ಲ. ಅನಿಕಾ, ನೀ ಸುಳ್ಳು ಹೇಳ್ತಿದ್ಯಾ? ಹೇಯ್, ನನ್ನ ನೋಡಿದ್ರೆ ಹೇಗಿದೆ ನಿಂಗೆ? ಏ ನಿಂಗೆ ಸುಮ್ಕಿರೆ. ಜಸ್ಟ್ ಸ್ಟಾಪ್ ಇಟ್. ಅದಕ್ಕೆ ಕಮಲಿ ಅವರ ಇವನ್ ಬೇಡ ಅಂತ ಹೇಳಿದ್ದು. ಇವನ್ ಬಗ್ಗೆ ನಂಗೆ ಚೆನ್ನಾಗ್ ಗೊತ್ತು. ಎಷ್ಟ್ ಚೆನ್ನಾಗಿದ್ದ ಆಟನ ಯಾವ ಮಟ್ಟಕ್ಕೆ ತಂದಿಟ್ಟ ನೋಡಿ. ನಾನೇನ್ ಮಾಡ್ದೆ ಆ ಬೆಟ್ಟ? ಏಯ್, ಮುಚ್ಚು ಬಾಯ್. ಏಯ್ ನಿಂಗಿ, ಮೊದ್ಲು ನೀ ಹಾಗಾಡದ್ ನಿಲ್ಸು. ಯಾವನು ಹೇಳ್ದ ಅಂತ? ಎಲ್ಲೆಲ್ಲಿಗೋ ಹೋಗ್ತೀಯ ನೀನು? ಆಟ ಸಾಕು, ಎಲ್ರು ಎದ್ದೋಳಿ, ಹೋಗ್ ಮಲ್ಕೊಳ್ಳಿ. ನಿಂಗಿನ ಹುಷಾರಾಗಿ ನೋಡ್ಕೊಳ್ಳಿ. ನಾನು ಹುಷಾರಾಗಿ ನೋಡ್ಕೋತೀನಿ ಸರ್, ನೀವು ತಲೆ ಕೆಡ್ಸ್ಕೋಬೇಡಿ. ಕರ್ಕೊಂಡು ಹೋಗ್ತಿದ್ದೀನಿ. ಓ, ಗುಡ್ ಗುಡ್ ಐಡಿಯಾ. ಹಾಗೆ ಮಾಡ, ಚೆನ್ನಾಗಿ. ರಮೇಶ್, ಆರ್ ಯು ಆಲ್ ರೈಟ್? ಯಾ, ಐ ಆಮ್ ಫೈನ್. ಡೀಲ್ ಕ್ಯಾನ್ಸಲ್ ಆಯ್ತು ಅಂತ ಯೋಚನೆ ಮಾಡ್ತಿಲ್ಲ ತಾನೆ? ಚೇ, ಹಾಗೇನಿಲ್ಲ. ಬಿಸ್ನೆಸ್ ಅಂದ್ಮೇಲೆ ಇದೆಲ್ಲ ಇದ್ದಿದ್ದೆ ಅಲ್ವಾ? ಹ್ಮ್, ಯಾ, ದಟ್ಸ್ ಟ್ರೂ. ಆಕ್ಚುಲಿ ನಾಳೆ ಲಂಚ್ಗೆ ಮಂಗಳಮ್ಮ, ಐ ಮೀನ್ ಗೌರಿ ಅವ್ರನ್ನೂ ಇನ್ವೈಟ್ ಮಾಡೋಣ ಅಂತಿದ್ದೀನಿ. ಇಲ್ಲ ಇಲ್ಲ, ನಾವೊಂದಷ್ಟು ಜನ ಹೆಂಗಸರು ಊಟಕ್ಕೆ ಸೇರ್ತಾ ಇದ್ದೀವಿ ಅಷ್ಟೇ. ಒಟ್ಟಿಗೆ ಊಟ ಮಾಡಿ ಒಂದಷ್ಟು ಮಾತುಕತೆ ಆಗತ್ತೆ, ಅದನ್ನೇ ಇಂಗ್ಲಿಷ್ನಲ್ಲಿ ಹೇಳಿದೆ ಅಷ್ಟೇ. ತಾರಮ್ಮರೇ,
ಇವೆಲ್ಲ ನನ್ಗೆ ಅಭ್ಯಾಸ ಇಲ್ಲ. ಕಮಲಿ ಚಿಕ್ಕವಳಿದ್ದಾಗಿಂದನೂ ನನ್ನ ಕೆಲಸದಾಗೆ ನಾನು ಇದ್ಬಿಡ್ತಿದ್ದೆ. ಈಗ ಹೊಸದಾಗಿ ಇವೆಲ್ಲ. ಹೊರಗಡೆ ಎಲ್ಲೂ ಹೋಗ್ಲಿಲ್ಲ ಅಂದ್ರೆ ಪ್ರಪಂಚ ಹೇಗ್ ಗೊತ್ತಾಗುತ್ತೆ? ನೀವು ನೋ ಅನ್ನೋ ಹಾಗೆ ಇಲ್ಲ. ನಾನು ಲೊಕೇಶನ್ನ ಚಂದ್ರು ಅವ್ರಿಗೆ ಕಳಿಸ್ತೀನಿ, ನೀವು ಬರಲೇಬೇಕು. ಓಕೆ, ನಾಳೆ ಸಿಗೋಣ, ಬಾಯ್. ಸರಿ ತಾರ ಮರೆ. ನಿಂತ್ಕ, ಒಳಗ್ ತಲೆ ಕೆಟ್ಟವ್ರ ತರ ಆಡ್ಬೇಡ. ಎಲ್ರು ಒಟ್ಟಿಗೆ ಬಂದಿವಿ, ನಿಂಗೆ ಇಷ್ಟ ಬಂದಂಗ ಆಡ್ಬೇಡ ನೋಡು. ಕಮಲಿ, ಇವಾಗ ನಾನು ಏನ್ ಮಾಡ್ದೆ? ಆ ಬೆಟ್ಟಕ್ ಹೋಯ್ತೀನಿ ಅಂತ ಬಡ್ಕತಿದ್ಯಾ? ಅಯ್ಯೋ, ನನ್ ಮನ್ಸಲ್ಲಿ ಅನ್ಕೊಂಡಿದ್ದೆಲ್ಲ ನಿಂಗೆ ಕೇಳಿಸ್ತಾ ಇದ್ಯಾ? ಕಲಾಟೆ ಮಾಡ್ಬೇಡ, ಇದು ತಮಾಷೆ ಇದೆಯಾ? ಅಲ್ಲ, ಕರೆಕ್ಟ್ ಕಮಲಿ, ಇದು ತಮಾಷೆ ಅಲ್ಲ, ಸೀರಿಯಸ್. ನಂಗೂ ಸ್ಯಾನೆ ಧೈರ್ಯ ಐತೆ, ನಾನ್ ಆ ಬೆಟ್ಟಕ್ ಹೋಗಿ ಹೋಯ್ತೀನಿ, ಅಲ್ಲಿ ಏನೈತೆ ಅಂತ ನೋಡ್ಕೊಂಡ್ ಬಂದೇ ಬರ್ತೀನಿ. ನನ್ ಮಾತ್ ಕೇಳಕ್ಕಿಲ್ವಾ ನೀನು? ನಿಂಗೆ ನಿನ್ ಧೈರ್ಯ ತೋರ್ಸೋ ಜಾಗ ಇದಲ್ಲ, ಸ್ವಲ್ಪ ಕಮಲಿ ಹೇಳೋ ಮಾತು ಕೇಳು. ನಿಂಗೆ ಸ್ಯಾನೆ ಆಟ, ಅದು ನೀನ್ ಹೇಳ್ದಲ್ಲ ಅದಕ್ಕೆ ಸ್ಯಾನೆ ಮಾಡ್ತಾಳೆ. ನೀನ್ ತಲೆ ಕೆಚ್ಕೋಬೇಡ. ಬಟ್ ಕಮಲಿ, ವಾಟ್ ಇಫ್ ನಿಂಗೆ ಹೊಟ್ಟೋದ್ರೆ ಏನ್ ಮಾಡೋದು? ಇಲ್ಲ ಅನಿಕಾ, ಅವಳು ನನ್ ಮಾತ್ ಮೀರಿ ಯಾವತ್ತೂ ಹೋಗಕ್ಕಿಲ್ಲ. ನೀ ಏನು ಯೋಚನೆ ಮಾಡ್ಬೇಡ, ಹೋಗು ಅನಿಕಾ. ನನ್ನ ಬಿಟ್ಟು ನೀವೊಬ್ರೆ ಈ ಹುಡುಗರನ್ನ ನೋಡಕ್ ಬಂದ್ಬಿಟ್ರಾ? ನೀವ್ ಬರ್ತೀರಾ ಅಂತ ನಂಗೆ ಗೊತ್ತಿತ್ತು ಸರ್. ನೀವ್ ಇಲ್ಲೇ ಇರ್ತೀರ ಅಂತ ನಂಗೂ ಗೊತ್ತಿತ್ತು ಸರ್. ನಿಮ್ಗೇನು ಕೋಪ ಇಲ್ಲರ ಅಲ್ವಾ? ಕೋಪನ ಯಾರ ಮೇಲೆ? ನಿನ್ನೆ ಆಗಿದ್ರು ಬಗ್ಗೆ. ಕೋಪ ಗೀಪ ಎಲ್ಲ ಏನೂ ಇಲ್ಲ, ನಾನು ಅದನ್ನ ನಿನ್ನೆ ಮರ್ತ್ಬಿಟ್ಟೆ. ನಿಂಗೆ ಇನ್ನು ಮಲಗಿದಳ? ನಾನು ಆಗ್ಲೇ ಬಂದ್ಬಿಟ್ಟೆ ಸರ್, ಇನ್ನ ಮಲ್ಗಿರ್ಬೇಕು ಅನ್ಸ್ತೈತೆ. ತಾರಾ ಮನೆಯಲ್ಲಿ ಕಿಟ್ಟಿ ಪಾರ್ಟಿ ಇತ್ತು, ನೀವು ಬರ್ಲೇ ಇಲ್ಲ. ಇವತ್ತು ಲಂಚ್ಗೆ ನಾವೆಲ್ಲರೂ ಹೊರಗಡೆ ಹೋಗ್ತಾ ಇದೀವಿ, ಅದಕ್ಕೆ ನಿಮ್ಮನ್ನು ಕರೆಯೋಣ ಅಂತ ಕಾಲ್ ಮಾಡ್ದೆ. ಬನ್ನಿ, ನಿಮ್ಗೂ ಸ್ವಲ್ಪ ಮನ್ಸು ರಿಲ್ಯಾಕ್ಸ್ ಆಗತ್ತೆ. ಇಲ್ಲ, ನೀವು ಹೋಗಿ ಬನ್ನಿ. ನೋಡಿ, ನಾನು ನಿಮ್ಮ ನೆನ್ಪಿಟ್ಕೊಂಡು ಕಾಲ್ ಮಾಡಿದ್ರೆ ಇಷ್ಟೇ ನಾ ಗೌರವ ಕೊಡೋದು? ಇಲ್ಲ ಅಂತೆಲ್ಲ ಹೇಳೋಂಗಿಲ್ಲ, ನೀವು ಬರ್ಲೇಬೇಕು. ಇಲ್ಲ, ಅದು ಕಮಾನ್ ಊರ್ಬೇಡ. ಇಷ್ಟು ದಿನ ನಿನ್ ಗಂಡನ್ಗೋಸ್ಕರ ಅಂತ ಬದುಕ್ತಾ ಇದ್ದೆ, ಇವಾಗ ನೋಡುದ್ಯಾ ಏನಾಯ್ತು ಅಂತ? ನೌ ದಿಸ್ ಇಸ್ ಅ ಟೈಮ್ ಟು ಲೀವ್ ಫಾರ್ ಯುವರ್ ಸೆಲ್ಫ್. ನಿಮ್ಗೋಸ್ಕರ ಬದುಕಿ, ಬನ್ನಿ, ನಾವೆಲ್ಲರೂ ಕಾಯ್ತಾ ಇರ್ತೀವಿ. ಅದೃಷ್ಟವಂತೆ ಸರ್, ಎಲ್ಲ ಆ ಮಲೆ ಮರವನಿಂದಾನೆ. ಥ್ಯಾಂಕ್ ಯು ಮಲೆ ಮರವ. ಅಲ್ಲ, ಅವತ್ ಮನೆ ಹತ್ರ ಕೇಳಿದಾಗೂ ನೀವು ಕೊಡ್ಲಿಲ್ಲ, ಬರೀ ಬಾಯಲ್ಲಿ ಥ್ಯಾಂಕ್ಸ್ ಹೇಳಿದ್ರೆ ಸಾಕಾ? ಬೇರೇನು ಇಲ್ವಾ? ದೇವ್ರಿಗೇನೋ ನೀವು ಹೇಳೋ ಥ್ಯಾಂಕ್ಸ್ ಸಾಕು, ಆದ್ರೆ ಫುಲ್ ಬ್ಯಾಟಿಂಗ್. ಹ್ಞೂ ಸರ್, ನೀವು ಪ್ರೇಮ್ ಪಕ್ಷಿಗಳು ಅದೆಲ್ಲಾದ್ರೂ ಗೊತ್ತಾನಿಲ್ಲ. ನೀವಿಬ್ರು ಜತ್ಗಿದ್ರೆ ಸಮಯ ಹೋಗೋದೆ ಗೊತ್ತಾಗಕ್ಕಿಲ್ಲ ನಿಮ್ಗೆ. ಅದಕ್ಕೆ ನಾವು ನಮ್ಮ ಕೆಲಸ ಶುರು ಮಾಡ್ಕೊಂಡು, ನಿನ್ನೆ ರಾತ್ರಿ ಕುಂಭಕರ್ಣ ನಿದ್ದೆ, ಇವತ್ತು ಬಕಾಸುರು ನಸುವು, ಅದಕ್ಕೆ ತಟ್ಟೆಗೆ ಹಾಕೊಂಬಂದು ಕೂತ್ಬಿಟ್ಟೆ. ನಿಮ್ಮನ್ನ ಬಿಟ್ಟು ತಿಂತಾರೋದಕ್ಕೆ ಕ್ಷಮಿಸ್ಬಿಡಿ ಸರ್. ಹೇ, ತಿನ್ನು ತಿನ್ನು. ಸಂಭು, ನೀನೇ ಹೆಂಗಂದ್ರೆ ಹೆಂಗೆ, ನಿಂಗೆ ನೋಡಿದ್ರೆ ಆಟೆ ಕತೆಯ, ಮೊದ್ಲೇ ಹಸು ತಡಿಯಕ್ಕಿಲ್ಲ. ಕಮಲಿ ಅವರೇ, ಇವನ್ ತಿಂತಾರ ನೋಡಿದ್ರೆ ನನಗೂ ಹೊಟ್ಟೆ ಹಸುವಾಗ್ತಾ ಇದೆ, ಬನ್ನಿ. ಹೇ, ವೇಟ್ 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 ಗಾಯ್ಸ್. ರಚನಾ ಬಂದ್ಲು. ಅಣ್ಣ, ನಿಂಗೆ ಎಲ್ಲೂ ಕಾಣ್ತಿಲ್ಲ. ತಿಂಡಿಗೆ ಅಂತ ನಿನ್ನೆ ಬಿಟ್ಟು ಬಂದ್ಬಿಟ್ಲಾ? ಇಲ್ಲ, ಬೆಳಗ್ಗೆಯಿಂದ ನಾನು ಅವಳನ್ನ ನೋಡ್ಲೇ ಇಲ್ಲ.
ಇಲ್ಲ ಅನಿಕ, ನಿಂಗೆ ನನ್ ಮಾತು ಮೀರಕ್ಕಿಲ್ಲ. ರಚನಾ ಇಲ್ಲೇ ಏನೋ ಇರ್ತಾಳೆ. ಇಲ್ಲ ಕಮಲಿ, ನಾನು ಎಲ್ಲ ಕಡೆ ನೋಡಿದೆ. ಕ್ರಿಸ್ತ ಕ್ಯಾಟ್ಸ್ ಅದು ಅಪಾಯದ ಜಾಗ, ಅಲ್ಲಿಗೆ ಹೋದ್ರೆ ವಾಪಸ್ ಬರೋಲ್ಲ. ಹೌದು, ಅವರು ಎಷ್ಟೊತ್ತಿನಿಂದ ಕಾಣಿಸ್ತಾ ಇಲ್ಲ? ಬೆಳಗ್ಗೆಯಿಂದನೆ ಕಾಣಿಸ್ತಾ ಇಲ್ಲ. ಹಾಗಾದ್ರೆ ಅವರು ಅರ್ಧ ದಾರಿ ದಾಟಿರ್ತಾರೆ. ಮೊದ್ಲು ಅವರನ್ನ ಹುಡುಕ್ಬೇಕು. ಪೊಲೀಸ್ಗೆಲ್ಲ ಹೋದ್ರೆ ದೊಡ್ಡನೆ ಇಶ್ಯೂ ಆಗ್ತದೆ. ಅವ್ರು ಹುಡುಕೋಕೆ ಶುರು ಮಾಡುವ ಅಷ್ಟರಲ್ಲಿ ಸಿಕ್ಕಾಪಟ್ಟೆ ಪ್ರೊಸೀಜರ್ ಫಾಲೋ ಮಾಡ್ಬೇಕು. ಲೇಟ್ ಆದಷ್ಟು ಅಪಾಯ ಹೆಚ್ಚು ಸರ್. ನಾನು ಆಟ ಹೇಳಿದ್ರುವೆ ನನ್ ಮಾತು ಕೇಳದೆ ಹೋಗವಳೆ. ಕಮಲಿಯವರೆ, ಭಯ ಪಡಬೇಡಿ, ನಾನು ಹೋಗ್ತೀನಿ, ನಿಂಗೀಗೇನು ಆಗಲ್ಲ. ರಿಷಿ ಸರ್, ನೀವೊಬ್ರೇ ಹೋಗೋದು ಬೇಡ, ನಾನು ಬರ್ತೀನಿ. ನಾನು ಎಷ್ಟು ಒಳ್ಳೆಯವಳು ಗೊತ್ತಾ, ನಿನ್ನ ಸೇಫ್ ಆಗಿ ಇಲ್ಲಿ ತಂದು ಕೂಡ ಹಾಕಿದ್ದೀನಿ. ಇನ್ನೀಗ ಒಬ್ಬೊಬ್ರನ್ನ ಹೇಗ್ ದೂರ ಮಾಡ್ತೀನಿ ಅಂತ ನೋಡ್ತಾ ಇರು. ಅನಿಕ ಹಟಾಸ ಈಗ ಶುರು ಕಣೆ. ಗೌರಿ, ನೀನ್ ಯಾವ್ದೇ ಸೀರೆ ಉಟ್ಕೊಂಡ್ರು ತುಂಬಾ ಚೆನ್ನಾಗಿ ಕಾಣಿಸ್ತೀಯ, ನೀನೇ ಸೆಲೆಕ್ಟ್ ಮಾಡು. ನನ್ಗೊಂಚೂರು ಕೆಲ್ಸ ಇದೆ. ಚಂದ್ರು, ನಿಮ್ ಕಾರ್ ತಗೊಂಡ್ ಹೋಗ್ಲಾ? ಇಲ್ಲ, ಕಾರ್ ನನಗ್ ಬೇಕು. ನೀನ್ ಟ್ಯಾಕ್ಸಿ ತಗೊಂಡ್ ಹೋಗು. ಊರ್ಮಿಲ ಅದು ನಿಂಗೆ ನಿಮ್ ಮನ್ಸಿಗೆ ಬೇಜಾರಾಗ್ಬೇಕು ಅಂತ ಹೀಗ್ ಮಾಡಿಲ್ಲ ಕಮಲಿ ಅವರೇ. ಇವು ನಿಧಾನಲ್ಲ, ಎಲ್ಲ ಇವನಿಂದ. ಅದು ಅಲ್ದೆ ಅನಿಕಾ ಬೇರೆ ಹಾಗೆ ಮಾತಾಡಿದ್ಲು. ನೀವೇನು ಯೋಚನೆ ಮಾಡಬೇಡಿ, ನಾವೆಲ್ಲರೂ ಬೆಂಗಳೂರಿಂದ ಹೇಗ್ ಬಂದ್ವೋ ವಾಪಸ್ ಹಾಗೆ ಹೋಗ್ತೀವಿ. ನಾನು ನಿಮಗ್ ಮಾತು ಕೊಡ್ತೀನಿ ಕಮಲಿ ಅವರೇ, ನಾನು ನಿಮಗ್ ಮಾತು ಕೊಟ್ರೆ ಪ್ರಾಣ ಕೊಡಕ್ಕೂ ಸಮ, ಸತ್ರು ಮೀರಲ್ಲ. ಸರ್ ಏ ಮುಚ್ಚೋ ಬಾಯಿ, ನಿನ್ ಬಾಯಲ್ಲಿ ಯಾವ್ದು ಒಳ್ಳೆ ಮಾತು ಬರದೇ ಇಲ್ವಾ? ನಿನ್ನೆ ನೀನ್ ಹೇಳಿದ ಕತೆನ ಕೇಳಿ ಹೋದವಳನ್ನ ಇನ್ನೂ ಹುಡುಕ್ತಾ ಇದೀವಿ, ಈಗ ಭಯ ಬೇರೆ ಪಡಿಸ್ತಿದ್ಯಾ? ನಿಂಗೀಗ ಏನಾರ ಆಗ್ಬೇಕಲ್ಲ, ನಿನ್ನ ಇದೇ ಕಾಡಲ್ಲಿ ಹೂತಾಕ್ತೀನಿ. ಮಾರವ್ವ, ನಿಂಗೇನು ಆಗ್ದಂಗೆ ನೀನೇ ಕಾಪಾಡ್ಬೇಕವ್ವ. ಬನ್ನಿ ಬೇಗ ಬನ್ನಿ ಕಮ್ಮಿ. ಯಾವಲ್ಲೋ ನಮ್ಮೂರು ಎಲ್ಲಿರ್ತಾರ ನಮ್ಗೆ ಗೊತ್ತಾಗಂಗಿರ್ಬೇಕಿತ್ತು. ನಿಂಗೆ ನಿಂಗೆ ನಿಂಗಿ ನಿಂಗಿ ಕೂಗಾಡ್ಬೇಡಿ. ಅವ್ರನ್ನ ಹುಡ್ಕೊಂಡು ಹೋಗೋ ಒಬ್ಬೊಬ್ರೆ ಬೇರೆ ಬೇರೆ ಆಗಿ ಕೊನೆಗೆ ಎಲ್ಲರೂ ಸಾಯ್ತಾರೆ ಅಂತ. ಏ ಶಟಪ್, ಇಷ್ಟೋ ನೆಗೆಟಿವಿಟಿ ಇದ್ರೆ ಇಡೋ ಒಂದೊಂದು ಹೆಜ್ಜೆನು ನರ್ಕ ರಚನ. ಕೆಟ್ಟದನ್ನ ಯೋಚಿಸ್ತಾ ಇದ್ರೆ ಅದೇ ನಡೆಯೋದು. ರಿಲ್ಯಾಕ್ಸ್, ನಿಂಗೆ ಅಷ್ಟು ಧೈರ್ಯವಾಗಿ ಬಂದಿದ್ದಾಳೆ ಅಂದ್ರೆ ಅವಳೇನ್ ದಡ್ಡಿ ಅಲ್ಲ, ಎಲ್ಲಿಗೆ ಹೋಗ್ಬೇಕು ಹೋಗ್ಬಾರ್ದು ಅನ್ನೋದು ಅವಳಿಗೆ ನೀಟಾಗಿ ಗೊತ್ತು. ಹುಷಾರಾಗೇ ಇರ್ತಾಳೆ. ಕಷ್ಟ
ಈ ಕಾಡಲ್ಲಿ ಯಾರಿಂದ ಹುಷಾರಾಗಿರಕ್ಕಾಗಲ್ಲ. ವೈದ್ಯ ಕಲಿಬೇಕು ಅಂದ್ರೆ ತಾಳ್ಮೆ, ಶುದ್ಧವಾದ ಮನಸ್ಸಿರ್ಬೇಕು ಅಂತ ನಮ್ ಕಡೆಯವ್ರು ಹೇಳೋರು. ಮಹೇಶ್, ರಚನಾ ವಸಿಯತ್ತು ನೀನ್ ಸುಧಾರಿಸ್ಕೋಬೇಕು. ಸಂಭು, ನೀನ್ ರಚನ ಜೊತೆ ಇರೋ. ರಚನಾ, ನೀನ್ ಭಯ ಬೀಳಕ್ ಹೋಗ್ಬೇಡ, ಏನು ಆಗಕ್ಕಿಲ್ಲ. ನಾನು ರೀಸಿ ಸರ್ ನಿಂಗೆ ನೋಡ್ಕೊಂಡ್ ಬರ್ತೀವಿ. ಶಂಭು, ಒಂದ್ ವೇಳೆ ಲೇಟ್ ಆದ್ರೆ, ಸಂಜೆ ಆಗಕ್ ಶುರು ಆದ್ರೆ ನೀವ್ ಹೊರಡ್ಬಿಡಿ, ನಾನು ಕಮಲಿ ಅವರು ಬರ್ತೀವಿ. ಅಣ್ಣ, ನಮ್ ಬಗ್ಗೆ ಯೋಚನೆ ಬೇಡ. ರಚನೆ, ನಾವು ಬರ್ತೀವಿ, ನಮ್ ಬಗ್ಗೆ ಯೋಚನೆ ಬೇಡ. ಬನ್ನಿ ಕಮಲಿ ಅವರೇ. ಹೈ ಪ್ರೊಫೈಲ್ ಇರ್ತಾರೆ. ಹೈ ಪ್ರೊಫೈಲ್ ಹೌದು, ಆದ್ರೆ ಅದಕ್ಕಿಂತ ಮುಖ್ಯವಾಗಿ ಶಿ ಇಸ್ ಅ ವೆರಿ ಗುಡ್ ಹ್ಯೂಮನ್ ಬೀಯಿಂಗ್. ನಾನ್ ಕೂಡ ಊರ್ಮಿಳಾನ ಇನ್ವೈಟ್ ಮಾಡಿದೀನಿ. ಶಿ ವಿಲ್ ಬಿ ಹಿಯರ್. ವಾಟ್, ಏನಾಯ್ತು ತಾರಾ? ಯಾವ ಊರ್ಮಿಳಾ? ಇದನ್ನ ಏನ್ ಕೇಳ್ತಿದ್ದೀರಾ? ನಿಮ್ಮ ಬಿಸ್ನೆಸ್ ಪಾರ್ಟ್ನರ್ ಚಂದ್ರಕಾಂತ್ ಮಹಾಜನ್ ಇದಾರಲ್ಲ, ಅವ್ರ ವೈಫ್ ಊರ್ಮಿಳಾ. ಗಾಡ್, ಅವ್ರನ್ನ ಯಾಕೆ ಇನ್ವೈಟ್ ಮಾಡಕ್ ಹೋದ್ರಿ? ಅಲ್ಲ, ಅದು ಅವ್ರ ಮನೇಲಿ ಏನೇನೆಲ್ಲ ಆಗಿದೆ ಅಂತ ಗೊತ್ತಿಲ್ವಾ ನಿಮ್ಗೆ? ಗೊತ್ತು, ಪಾಪ ಅವ್ರ ಅದ್ರಿಂದ ಹೊರಗ್ ಬರ್ಲಿ ಅಂತಾನೆ ನಾನೇ ಇನ್ವೈಟ್ ಮಾಡ್ದೆ. ಈಗಲೇ ಇಮಿಡಿಯೇಟ್ ಆಗಿ ಊರ್ಮಿಳಾಗ್ ಫೋನ್ ಮಾಡಿ ಈ ಲಂಚ್ ಕ್ಯಾನ್ಸಲ್ ಆಗಿದೆ ಅಂತ ಹೇಳಿ ಬೇಗ. ಓಕೆ. ಸೌಜನ್ಯ, ಗೌರಿ. ಹಾಯ್, ನಮಸ್ಕಾರ. ಬನ್ನಿ. ಯು ಆರ್ ಗ್ರೇಟ್. ಅಯ್ಯೋ, ಹಂಗೆಲ್ಲ ಏನೂ ಇಲ್ಲ. ಇದು ತಾರಮ್ಮರ ದೊಡ್ಡ ಗುಣ ಆಟಯ. ಎಲ್ಲಾರನು ಒಂದೇ ತರ ನೋಡ್ತಾರೆ. ಒಳ್ಳೆಯವ್ರ ಕಣ್ಣಿಗೆ ಎಲ್ಲದೂ ಒಳ್ಳೆದೇಯ ಕಾಣ್ತದೆ ಅಂತಾರಲ್ಲ, ಹಂಗೆಯ. ಆಕ್ಚುಲಿ ನೀವು ಮಾತಾಡೋದ್ ನೋಡಿದ್ರೆ ನಿಮ್ಮಲ್ಲಿ ತುಂಬಾ ಒಳ್ಳೆತನ ಇರುತ್ತೆ ಅನ್ಸುತ್ತೆ. ತಾರಾ ಕಣ್ಣಿಗೆ ನಿನ್ ಮಗಳು ಹೇಗ್ ಕಾಣ್ತಾಳೆ ಅಂತ ನಿನಗೇನಾದ್ರೂ ಗೊತ್ತಾದ್ರೆ ನೀನು ಕೂತೇ ಇರ್ತಿರ್ಲಿಲ್ಲ. ಮಹಾಜನ್ ಮನೆತನದ ಹಿರಿ ಸೊಸೆ ಅಲ್ವಾ, ಇಷ್ಟು ಒಳ್ಳೆತನ ಇಲ್ದೆ ಇದ್ರೆ ಹೇಗೆ? ಓ ಮೈ ಗಾಡ್, ಮಹಾಜನ್ ಮನೆ ತರದ ಹಿರಿ ಸೊಸೆನಾ? ಯು ಮೀನ್ ಚಂದ್ರಕಾಂತ್ಗೆ ಅಣ್ಣ ಇದ್ದಾರ ಊರ್ಮಿಳಾ? ತಗೊಳ್ಳಿ. Thank you.
ನಿಂತ್ಕೊಳ್ಳಿ, ಇಲ್ಲಿಂದ ಮುಂದೆ ಹೋಗೋದು ಬೇಡ. ರಿಷಿ ಸರ್, ಬಿಟ್ಬಿಡಿ ಸರ್, ನಾವೇ ಹೋಗುಮ, ಬನ್ನಿ. ನಾನ್ ಬೇಕಾದ್ರೆ ಇಲ್ಲೇ ಕಾಯ್ತೀನಿ. ಏನು ಬೇಕಾಗಿಲ್ಲ, ಹೋಗು, ಹೋಗ್ತಾ ಇರು. ಬೇಡಿ, ಹೋಗ್ಬೇಡಿ. ಒಬ್ರಿಗೋಸ್ಕರ ಇಬ್ರು ಜೀವ ಕಳ್ಕೋಬೇಡಿ. ಅದ್ ಕೇಳಿ, ಬನ್ನಿ ಕಮಲಿ ಅವ್ರೆ. ಮಾಡ್ತಿಲ್ಲ ಊರ್ಮಿಲ, ನೀನು ಮಾತಾಡ್ಬೇಡ. ನೀನು ನನ್ಗೆ ಯಾರ ಹತ್ರನೂ ಮಾತಾಡೋದಕ್ಕೆ ಇಷ್ಟ ಇಲ್ಲ, ಪ್ಲೀಸ್. ಊರ್ಮಿಲ ನಿಂತ್ಕೋ. ಇಲ್ಲ, ನಾನು ಹೊರಗಡೆ ಇದ್ದೀನಿ, ಫೈಲ್ ನೋಡೋವರೆಗೂ ನಾನು ಏನು ಹೇಳಕ್ಕಾಗಲ್ಲ. ಒಂದ್ಸತಿ ಫೈಲ್ ನೋಡಿ, ಆಮೇಲೆ ನಾನು ನಿಮ್ ಹತ್ರ ಮಾತಾಡ್ತೀನಿ. ಓಕೆ, ಥ್ಯಾಂಕ್ ಯು. ಗೌರಿ, ತರಮರೆ ಇಲ್ಲಿ ಯಾಕೆ ನಿಂತಿದ್ದೀರಿ? ಬನ್ನಿ, ಹೋಗೋಣ. ಸರ್. ಕಮಲಿ ಅವರೇ, ನಮಗೆ ದಾರಿ ಇಲ್ಲಿವರೆಗೂ ಮಾತ್ರ ಗೊತ್ತು. ಮುಂದೆ ಕಾಡು ತುಂಬ ದಟ್ಟವಾಗಿದೆ. ಏನು ಮಾಡೋದು ಸರ್? ನಮಗೆ ದಾರಿ ವಾಪಸ್ ಬರ್ಬೇಕಾದ್ರೆ ಗೊತ್ತಾಗಬೇಕು ಅಂದರೆ ಮಾಡ್ಬೇಕು ಸರ್, ಇದರಿಂದ ಅವನಿಗೇನ್ ಲಾಭ ಗೊತ್ತಿಲ್ಲ. ಆದ್ರೆ ಸಮಥಿಂಗ್ ಇಸ್ ನಾಟ್ ರೈಟ್. ರಚನಾ ಹೇಳಿದ್ದು ಸ್ವಲ್ಪ ನಿಜ ಅನಿಸ್ತಿದೆ ಸರ್. ನೀವು ದೇವಭೂತ ಅಂತ ನಂಬ್ತಿದ್ದೀರಾ? ಇಲ್ಲ ಕಮಲಿ ಅವರೇ, ಇದನ್ ಯಾರೋ ಮನುಷ್ಯರೇ ಬೇಕು ಅಂತ ಮಾಡ್ತಿರೋದು. ಏನು ಯಾರ ನನ್ನ ಕರೆದ್ರು? ಕಮಲಿ ಅವ್ರೆ, ನಾನ್ ಬರೋವರೆಗೂ ಇಲ್ಲೇ ಇರಿ, ಎಲ್ಲೂ ಹೋಗ್ಬೇಡಿ. ಕತ್ಲಾಗೋದ್ರೆ ವಾಪಸ್ ಹೋಗೋದು ಕಷ್ಟ ಆಗತ್ತೆ. ನಿಮ್ನ ಕೂಗಿದ್ದು ಈ ಕಡೆಯಿಂದ ಅಂದ್ರೆ? ಹೌದು ಸರ್. ಧ್ವನಿ ಬಂದಿದ್ ಕಡೆ ನಿಂಗೆ ಇದ್ದಾಳ ಅಂತ ನೋಡ್ಕೊಂಡು ವಾಪಸ್ ಬರ್ತೀನಿ, ನೀವೆಲ್ಲೂ ಹೋಗ್ಬೇಡಿ. ಹುಷಾರು ಸರ್. ಇಲ್ಲೇ ಇರಿ. ನೀನೇ ನಮ್ಮ ಇಲ್ಲೇ ನೋಡ್ರು, ನಮ್ಗೆ ಸ್ಕೆಚ್ ಆಗ್ದಂಗಿದೆ.
ಇಡಿಯಟ್ಸ್, ನಾನು ಹೇಳ್ದಂಗೆ ನೀವು ಕೇಳಿದ್ರೆ ನಾನು ನಿಮಗೆ ದುಡ್ಡು ಕೊಡ್ತೀನಿ. ಬಾಲ ಬಿಚ್ಚಿದ್ರು ಏನ್ ಮಾಡ್ಬೇಕು? ಒಬ್ಬೊಬ್ರು ನೀನ್ ಬೇರೆ ಬೇರೆ ಆಗಿ ಬೇಟೆ ಆಡ್ತಿದ್ದೀನಿ ಕಣೆ. ಇಷ್ಟೊತ್ತಿಗೆ ಆ ಶಂಭು ಮತ್ತೆ ರಚನಾ ಕಥೆನು ಮುಗ್ದಿರುತ್ತೆ. ನೀನ್ ನನ್ ಸ್ಪೆಷಲ್ ಗೆಸ್ಟ್ ಅಲ್ವಾ, ನಿನ್ ಕಥೆನ ನಾನೇ ಮುಗಿಸ್ಬೇಕು. ನಿನ್ ಮೇಲೆ ನನಗಿರೋ ಪ್ರೀತಿಗೆ ಇದ್ದೇ ನನ್ನ ಉಡುಗೊರೆ. ಜನ ಇವರು ಈಗ ನಿನ್ ಹತ್ರ ದುಡ್ಡಿದೆ ಅದಕ್ಕೆ ಹೀಗ್ ಮಾತಾಡ್ತಿದ್ದಾರೆ. ಅದೇ ನೀವ್ ಹಳ್ಳಿಲಿದ್ರೆ ಮಾತೆ ಬೇರೆ ಇರ್ತಿತ್ತು. ತರ ಏನ್ ಹೇಳಿದ್ರಿ? ಆಕ್ಚುಲಿ ಐ ಜಸ್ಟ್ ಎಕ್ಸ್ಪ್ಲೇನ್ ವಾಟ್ ಯು ಸೇಡ್. ಓಕೆ ಓಕೆ. ಗೌರಿ ಅವರೇ, ಏನಾದ್ರು ಬೇಕಾ? ನನ್ಗೇನು ಬೇಡ. ಬಿಲ್ ಪ್ಲೀಸ್. ಓಕೆ, ಒಬ್ಬೊಬ್ಬರು ಶೇರು 1100 ಅಂದ್ರೆ 1100 ರೂಪಾಯಿ ಒಬ್ಬರು ಶೇರು.